ಜೇವರ್ಗಿ ಪಟ್ಟಣದಲ್ಲಿ ಇದೇ ಸೆಪ್ಟೆಂಬರ್ 28ರಂದು ಜುಲುಸೆ ಎ ಮೊಹಮ್ಮದಿ ಮೆರವಣಿಗೆ ಜಲ್ಸಾ ಆಮದೆ ಮುಸ್ತಫಾ ವ ಜಲುಸೆ ಎ ಮೊಹಮ್ಮದಿ ಮೆರವಣಿಗೆ ಮತ್ತು ಕಾರ್ಯಕ್ರಮವನ್ನು ಸೆಪ್ಟೆಂಬರ್ 28ರಂದು ಹಮ್ಮಿಕೊಳ್ಳಲಾಗಿದೆ ಎಂದು ಸಿರತ್ ಕಮಿಟಿಯ ಅಧ್ಯಕ್ಷ ಮೊಹಮ್ಮದ್ ಮೊಸಿನ್ ಸಾಬ್ ಜಾಗಿರ್ದಾರ್ ಹೇಳಿದರು. ಪಟ್ಟಣದ ಸಿರತ್ ಕಮಿಟಿಯ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ನಿಮಿತ್ತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸೆಪ್ಟೆಂಬರ್ 28ರ ಮಧ್ಯಾಹ್ನ 3 ಗಂಟೆಗೆ ಮದೀನಾ ಮಸ್ಜಿದ್ ಖ್ವಾಜಾ ಕಾಲೋನಿಯಿಂದ ಜಲ್ಸಾ ಆಮದೆ ಮುಸ್ತಫಾ ವ ಜುಲುಸೆ ಮೊಹಮ್ಮದಿ ಮೆರವಣಿಗೆಯು ಬಟ್ನಾಳ್ ರಸ್ತೆ ಜಾಮಿಯಾ ಮಸೀದ್ ಮಕ್ಕಾ ಮಸೀದ್ ಬಸವೇಶ್ವರ ವೃತ್ತದಿಂದ ಮೆಹಬೂಬ್ ಫಂಕ್ಷನ್ ಹಾಲ್ ವರೆಗೆ ಮೆರವಣಿಗೆ ತಲುಪಿ 7 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಕಮಿಟಿಯ ಕಾರ್ಯದರ್ಶಿ ಮೊಹಿಯುದ್ದೀನ್ ಇನಾಮದಾರ್, ಸೂಫಿ ಸಾಬ್ ಗಂವಾರ್, ಮೆಹಬೂಬ್ ಪಟೇಲ್ ಸಾಬ್ ಕೂಬಾಳ್, ಕಾಸಿಂ ಪಟೇಲ್, ಮದೀನಾ ಮಸ್ಜಿದ್ ಅಧ್ಯಕ್ಷ ಮೆಹಬೂಬ್ ಸಾಬ್, ನಿಸಾರ್ ಅಹಮದ್ ಇನಾಮದಾರ್, ಮೌಲಾನಾ ಗುಲ್ಜಾರ್, ಆಲಂ ಸಾಬ್ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಉಪಸ್ಥಿತರಿದ್ದರು. ಧಾರ್ಮಿಕ ಮುಖಂಡರು ಹಾಗೂ ಗಣ್ಯರನ್ನು ಆಹ್ವಾನಿಸಲಾಗಿದೆ. ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಮದೀನಾ ಮಸ್ಜಿದ್ ಖಾಜಾ ಕಾಲೋನಿಯಿಂದ 3 ಗಂಟೆಗೆ ಮಧ್ಯಾಹ್ನ ಮೆರವಣಿಗೆ ಮುಖಾಂತರ ಸ್ವಯಂಚಾಲ ಮೆರವಣಿಗೆ ಮುಖಾಂತರ ಹೋಗಿ ಮೆಹಬೂಬ್ ಫಂಕ್ಷನ್ ಆಗುವವರೆಗೆ ಸುಮಾರು ಆರೂವರೆ ಗಂಟೆಗೆ ಮೆರವಣಿಗೆ ಮುಕ್ತಾಯವಾದ ನಂತರ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮಗುರುಗಳು, ಎಲ್ಲ ಸಮಾಜದ ಅಧ್ಯಕ್ಷರು ಹಾಗೂ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಭಾಗವಹಿಸಿದ್ದಾರೆ. ಆದ್ದರಿಂದ ನಮ್ಮ ಸಿರತ್ ಕಮಿಟಿ ನಮ್ಮ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ಎಲ್ಲ ಸಮಾಜದವರು ಮತ್ತು ಎಲ್ಲ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದಕ್ಕೆ ಯಶಸ್ವಿ ಮಾಡಬೇಕೆಂದು ನಮ್ಮ ಸಿರತ್ ಕಮಿಟಿ ವತಿಯಿಂದ ನಾವು ಎಲ್ಲರಿಗೆ ಆಹ್ವಾನ ಮಾಡುತ್ತೇವೆ ಮತ್ತು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಸಂಖ್ಯೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಯಶಸ್ವಿ ಮಾಡಿ ಎಲ್ಲ ಈ ನಮ್ಮ ಕರ್ನಾಟಕದಲ್ಲಿ ಏನು ಶಾಂತಿಯ ತೋಟ ಏನಂತಾರೆ ಇದಕ್ಕೆಲ್ಲ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿ ಒಂದು ಭಾವೈಕ್ಯತೆಯ ಒಂದು ಶಾಂತಿಯ ಸಂದೇಶವನ್ನು ಹೇಳೋಣ ಅಂತ ತಮ್ಮೆಲ್ಲರಿಗೂ ಹೇಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು.